ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ವರ್ಲ್ಡ್. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕನ್ನಡತಿ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋದಾದರೆ, ಭುವಿ ಟೆರಸ್ ಮೇಲೆ ಹರ್ಷ ಭುವಿಗೆ ಪ್ರಪೋಸ್ ಮಾಡಿದ್ದ ಸೀರೆ ನಿಟ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಬಿಂದು ಬರ್ತಾಳೆ. ಆಗ ಭುವಿ ಅವಳ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಬಿಂದು ಕೇಳ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಹರ್ಷ ಬರ್ತಾನೆ, ಆದರೆ ಭುವಿ ಹರ್ಷನ ನೋಡಲ್ಲ. ಬಿಂದು ಜೊತೆಗೆ ಸೌಪರ್ಣಿಕಾ ವಿಷಯ ಹೇಳ್ತಿರ್ತಾಳೆ. ಹರ್ಷ ಅದನ್ನು ಕೇಳಿಸ್ಕೊಂಡು ಅಲ್ಲಿಂದ ಬೇಜಾರಾಗಿ ಹೊರಡ್ತಾನೆ. ಸುಚಿ ಇದ್ದ ಕಡೆಗೆ ಹರ್ಷ ಬಂದು ಸುಚಿ ತೊಡೆ ಮೇಲೆ ಮಲಗ್ತಾನೆ. ಅದಕ್ಕೆ ಸುಚಿ, ಏನಾಯ್ತು ಹರ್ಷಣ್ಣ ಅಂತಾಳೆ. ಅದಕ್ಕೆ ಹರ್ಷ, ಒಂದು ಮಾತಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊ ಅಂತಾನೆ. ಅಮ್ಮಮ್ಮ ಇಡೀ ಆಸ್ತಿನ ಸೌಪರ್ಣಿಕಾ ಹೆಸರಿಗೆ ಬರೀತಾಳೆ, ಆದರೆ ಆ ಸೌಪರ್ಣಿಕಾ ಬೇರೆ ಯಾರೂ ಅಲ್ಲ, ಭುವಿನೇ ಕಣೆ. ಆದರೆ ಈ ವಿಷಯ ಗೊತ್ತಿಲ್ಲದೆ ಆ ಸೌಪರ್ಣಿಕಾ ಬಂದು ನನ್ನ ಕೈಗೆ ತಗ್ಲಾಕೊಂತಾಳೆ ಅಂತ ಹೇಳ್ತಾನೆ. ಆಗ ಸುಚಿ, ಇವಾಗ ಅರ್ಥ ಆಯಿತು, ಹರ್ಷ ಅವರು ಆಸ್ತಿಗಾಗಿ ನನ್ನ ಮದುವೆ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಹರ್ಷ ನನಗೆ ಹೇಳ್ತಾಳೆ. ಸುಚಿ, ಇದನ್ನೆಲ್ಲ ಡೈರೆಕ್ಟಾಗಿ ಮಾತನಾಡಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಹರ್ಷನ ಟೆರಸ್ ಕರ್ಕೊಂಡು ಹೋಗ್ತಿರ್ತಾಳೆ. ಟೆರಸ್ ಮೇಲೆ ಭುವಿ ಮತ್ತು ಬಿಂದು ಮಾತನಾಡ್ತಿರ್ತಾರೆ. ಬಿಂದು, ಅಕ್ಕ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯಾ, ಒಂದು ಸರಿ ಉಸಿರನ್ನ ನಿಧಾನಕ್ಕೆ ತಗೊಂಡು ನಿಧಾನಕ್ಕೆ ಉಸಿರು ಬಿಡು ಅಂತ ಭುವಿಗೆ ಹೇಳ್ತಾಳೆ. ಈ ಕಡೆ ಹರ್ಷನ ಸುಚಿ ಟೆರಸ್ ಕರ್ಕೊಂಡು ಬರ್ತಿರ್ತಾಳೆ. ಆದರೆ ಹರ್ಷ, ಸುಚಿ ಇವಾಗ ಬೇಡ ಬಾರೆ ಅಂತ ಮತ್ತೆ ಹಾಲು ಕರ್ಕೊಂಡು ಬರ್ತಾನೆ. ಹರ್ಷ ಸುಚಿಗೆ ಹೇಳ್ತಾನೆ, ಭುವಿ ಅವರಿಗೆ ಇನ್ನು ಪ್ರೀತಿ ಮತ್ತು ಸಪೋರ್ಟ್ ಮಾಡ್ತೀನಿ, ಆವಾಗ ನಮ್ಮ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಮತ್ತು ನಾಳೆ ಭುವಿಗೆ ಆಫೀಸ್ನಲ್ಲಿ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಹರ್ಷ ರಾತ್ರಿಯೆಲ್ಲ ಭುವಿಗೆ ಸರ್ಪ್ರೈಸ್ ಕೊಡೋಕ್ಕೆ ಪ್ರಿಪೇರ್ ಮಾಡ್ತಿರ್ತಾನೆ. ಅಲ್ಲಿಗೆ ಬಿಂದು ಬರ್ತಾಳೆ. ಆಗ ಹರ್ಷ, ರೀ ಬಿಂದು, ನಿಮ್ಮ ಅಕ್ಕನ ಹತ್ರ ಎಲ್ಲ ಹೇಳಿಬಿಟ್ರಾ ಅಂತ ಕೇಳ್ತಾನೆ. ಅದಕ್ಕೆ ಬಿಂದು, ಹೇಳೋಣ ಅಂತ ಕಾಲ್ ಮಾಡಿದೆ ಆದರೆ ಕಾಲ್ ಕಟ್ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಹರ್ಷ, ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾನೆ. ಸುಚಿ ಭುವಿನ ಆಫೀಸ್ಗೆ ಹೋಗೋಕ್ಕೆ ರೆಡಿ ಮಾಡ್ತಿರ್ತಾಳೆ. ಸುಚಿ ಬಂದು ಅಮ್ಮ, ತಾಪ್ಸಿ, ಅದಕ್ಕೆ ಶಾರದಮ್ಮ ಎಲ್ಲ ಬೇಗ ಬನ್ನಿ ಅಂತ ಕರೀತಾಳೆ. ಸುಚಿಗೆ ಪ್ರತಿಮ ಏನಾಯಿತು ಅಂತ ಕೈಯಲ್ಲಿದ್ದ ಡಬ್ಬದಲ್ಲಿ ಹೊಡೆಯೋಕೆ ಹೋಗ್ತಾಳೆ. ಸುಚಿ ಕೆಳಗೆ ಕೂರ್ತಾಳೆ. ಡಬ್ಬದಲ್ಲಿರೋ ಅಕ್ಕಿ ಸುಚಿ ತಲೆ ಮೇಲೆ ಬೀಳ್ತಿರುತ್ತೆ. ಆಗ ಭುವಿ ಅವಳ ರೂಮಿಂದ ಬರ್ತಿರೋದನ್ನ ಪ್ರತಿಮ ನೋಡಿ ಅತ್ತಿಗೇನೆ ಬರ್ತಿದ್ದಾರೆ ಅಂತ ನೋಡ್ತಿರ್ತಾಳೆ. ಸಾನ್ಯನು ಅಲ್ಲಿಗೆ ಬರ್ತಾಳೆ. ಆಗ ಮನೆ ಡೋರ್ ಬೆಲ್ ಆಗುತ್ತೆ. ಪ್ರತಿಮ ಸಾನ್ಯಗೆ ಡೋರ್ ಓಪನ್ ಮಾಡು ಅಂತಾಳೆ. ಸಾನ್ಯ ತನ್ನ ಮನಸ್ಸಲ್ಲಿ ಇದೇ ಕೆಲಸ ನನಗೆ ಫಿಕ್ಸ್ ಅಂತ ಅಂದ್ಕೊಂಡು ಬಾಗಿಲು ತೆಗಿತಾಳೆ. ಮಾಲಾ ಸ್ಕೂಲ್ ಮ್ಯಾನೇಜರ್ ಅಲ್ಲಿಗೆ ಬರ್ತಾರೆ. ಬಂದು ಭುವಿ ಹತ್ರ ಮಾತನಾಡ್ತಿರ್ತಾರೆ. ಸುಚಿ ಅತ್ತಿಗೆ ಕಾರ್ ರೆಡಿ ಇದೆ, ಹೋಗಿ ಅಂತ ಹೇಳ್ತಾಳೆ. ಭುವಿ ಎಲ್ಲಿಗೆ ಅಂತ ಕೇಳ್ತಾಳೆ. ನೀವು ಹೋಗಿ ಅತ್ತಿಗೆ ಅಂತ ಕಳಿಸ್ತಾಳೆ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ.